ನಮಸ್ಕಾರ ನಾನು ಶ್ರೀಹರ್ಷ ಹೆಗಡೆ ಮಾತಾಡ್ತಾ ಇದ್ದೀನಿ ನಾನು ಮೊನ್ನೆ ಪತ್ರಿಕೆಗಳಲ್ಲಿ ಒಂದು ಸುದ್ದಿ ಓದ್ದೆ ಅದು ಮಹದಾಯಿ ಯೋಜನೆಗೆ ಇದ್ದ ಅಡ್ಡಿ ಆತಂಕಗಳನ್ನೆಲ್ಲ ಕೇಂದ್ರ ಸರ್ಕಾರ ನಿವಾರಿಸಿಬಿಟ್ಟಿದೆ ಅದು ನಮ್ಮ ಸದ್ಯದ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಅವರ ಹುಟ್ಟಿದ ದಿನ ಅದು ಇಪ್ಪತ್ತೇಳು ಫೆಬ್ರವರಿ ಆಗಿತ್ತು ಮೊನ್ನೆ ಅದಕ್ಕೆ ಕೇಂದ್ರ ಕೊಟ್ಟ ಕೊಡುಗೆ ಅನ್ನೋ ರೀತಿ ಬಿಂಬಿಸಿದ್ರು ಮತ್ತು ಕರ್ನಾಟಕಕ್ಕೆ ಗೋವಾದ ಮೇಲೆ ದಿಗ್ವಿಜಯ ಅನ್ನೋ ಹಾಗೆ ಅಂದರೆ ಏನೋ ನಾವು ಯುದ್ಧ ಮಾಡ್ಲಿಕ್ಕೆ ಕೊಟ್ಟಿದ್ವಿ ಅವ್ರನ್ನ ಸೋಲಿಸಿ ಗೆದ್ಕೊಂಡು ಬಂದ್ವಿ ಅನ್ನೋ ಥರ ಪತ್ರಿಕೆಗಳು ಬಿಂಬಿಸಿದ್ವು ನನಗೆ ಆ ಸುದ್ದಿಯನ್ನು ಓದಿ ಅದನ್ನು ಬರೆದವರ ಬಗ್ಗೆ ಮತ್ತು ಅದನ್ನು ಪ್ರಕಟಿಸಿದವರ ಮಾನಸಿಕ ಸ್ಥಿತಿ ಬಗ್ಗೆ ತುಂಬ ಮರುಕಾಯಿತು ಇಂಥ ಮಾನಸಿಕ ಅಸ್ವಸ್ಥರೆಲ್ಲ ನಮ್ಮ ಸುತ್ತಮುತ್ತ ಹಂಗೆ ಹೆಗ್ಗಳಿಕೆಯಿಂದ ತುಂಬ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ತುಂಬ ದ ದೊಡ್ಡ ದೊಡ್ಡ ಮಾಧ್ಯಮ ಕ್ಷೇತ್ರದ ದೊಡ್ಡ ದೊಡ್ಡ ಸಂಸ್ಥೆಗಳ ಮುಖ್ಯಸ್ಥರಾಗಿಯೋ ಪತ್ರಕರ್ತರಾಗಿಯೋ ಸಂಪಾದಕರಾಗಿಯೋ ಇಲ್ಲ ವರದಿಗಾರರಾಗಿಯೋ ಓಡಾಡ್ಕೊಂಡಿದ್ದಾವಲ್ಲ ಇವುಗಳಿಗನ್ನೆಲ್ಲ ನಾವು ಟಾಲರೇಟ್ ಮಾಡಬೇಕಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಇವು ಏನನ್ನ ದಾಟಿಸ್ತಾ ಇದ್ದಾವೆ ಏನು ಸಂದೇಶ ಕೊಡ್ತಾ ಇದ್ದಾವೆ ಅನ್ನೋ ಬಗ್ಗೆನೇ ನನಗೆ ಪ್ರಶ್ನೆಗಳು ಹೇಳ್ತು ಮನಸ್ಸಲ್ಲಿ ಅಲ್ಲ ಸ್ವಾಮಿ ಒಂದು ನದಿಯನ್ನು ಕೊಂದು ಅದು ತಿಥಿ ಎಲ್ಲರೂ ಕೂತ್ಕೋಣ ಅಂತ ಹೊರಟಿದ್ದಾರೆ ಅದನ್ನ ನೀವು ದಿಗ್ವಿಜಯ ಅನ್ನೋ ಥರ ಬಿಂಬಿಸ್ತಾ ಇದ್ದೀರಾ ನಿಮ್ಮ ಏನಾದರೂ ಮೆದುಳಿದೆಯಾ ಒಂದು ವೇಳೆ ಇದ್ದಿದ್ದೇ ಹೌದಾದರೆ ಅದಕ್ಕೆ ಕೆಲಸ ಏನಾದರೂ ಕೊಡ್ತೀರಾ ಆಗಾಗ ಅದನ್ನು ಉಪಯೋಗಿಸ್ ಕಲ್ತ್ಕೊಂಡಿದ್ದೀರಾ ಮಹದಾಯಿ ಯೋಜನೆ ಬಗ್ಗೆ ಗೋವಾ ಎತ್ತಿದ ತಕ್ರಾರು ಗೋವಾದಲ್ಲಿ ಅದನ್ನು ಮಾಂಡೋವಿ ಅಂತ ಕರೀತಾರೆ ಅದನ್ನ ಮಾಡಕೂಡದು ಮಹದಾಯಿ ಮಹದಾಯಿ ತಿರುವು ಯೋಜನೆ ವಾಸ್ತವದಲ್ಲಿ ಅದು ಮಹದಾಯಿ ತಿರುವು ಯೋಜನೆ ಅದನ್ನ ಮಾಡಿಕೊಡ್ದು ಅಂತ ಗೋವಾ ಎತ್ತಿರೋದು ಸಕಾರಣವಾಗಿಯೇ ಇತ್ತು ಮತ್ತೆ ಸತರ್ಕವಾಗೇ ಇತ್ತು ಒಬ್ಬ ಕನ್ನಡಿಗ ನಾನು ಹೇಳ್ತಾ ಇದ್ದೀನಿ ನನಗೆ ಅದು ಸಮ್ಮತ ನಮ್ಮ ಕರ್ನಾಟಕಕ್ಕೆ ಅದರಿಂದ ಅನ್ಯಾಯ ಆಗ್ತದೆ ಅಂತ ನನಗೇನು ಅನ್ಸಿರಲಿಲ್ಲ ಒಟ್ಟು ಮನುಕುಲದ ಉಳಿವಿಗಾಗಿ ಮಹದಾಯಿ ತಿರುವ ಯೋಜನೆ ಬೇಡ ಅನ್ನೋದೇ ನನ್ನ ಅಭಿಪ್ರಾಯ ಕೂಡ ಸತ್ತರೆ ಮಹಾರಾಷ್ಟ್ರದವನು ಸಾಯೋದಿಲ್ಲ ಕರ್ನಾಟಕದವನು ಮಾತ್ರ ಸಾಯ್ತಾನೆ ಈ ಯೋಜನೆ ಮಾಡಿದರೆ ಅಥವಾ ಮಹಾರಾಷ್ಟ್ರದವನು ಮಾತ್ರ ಸಾಯ್ತಾನೆ ಕರ್ನಾಟಕದವನು ಮಾತ್ರ ಸಾಯೋದಿಲ್ಲ ಅಥವಾ ವಯಸ್ಸ ಗೋವಾ ಮಾತ್ರ ಸಾಯುತ್ತೆ ಬೇರೆ ಸ್ಟೇಟ್ಗಳು ಸಾಯೋದಿಲ್ಲ ಅಂತಿಲ್ಲ ಪರಿಸರದ ವಿನಾಶದಿಂದ ಆಗೋ ಪರಿಣಾಮಗಳು ಎಲ್ಲರಿಗೂ ಸರಿಸಮವೇ ಒಬ್ಬ ಮರಾಠಿ ಮಾನಸ್ ಸತ್ತರೆ ಕನ್ನಡಿಗನೂ ಸಾಯ್ತಾನೆ ಒಬ್ಬ ಕೊಂಕಣಿಯು ಗೋವಾದಲ್ಲಿ ಸತ್ತೆ ಸಾಯ್ತಾನೆ ಇಂಥ ಒಂದು ಅನಾಹುತಗಳನ್ನು ನಾವು ನಮಗೆ ನಾವೇ ಮಾಡಿಕೊಂಡ್ರೆ ಐವತ್ತು ಸಾವಿರ ಈಗ ಅಂದಾಜು ಮಾಡಿರೋದು ಪ್ರಾಥಮಿಕವಾಗಿ ಆ ಯೋಜನೆಯನ್ನು ಅನುಷ್ಠಾನ ಮಾಡುವುದು ಹೌದಾದರೆ ಕರ್ನಾಟಕ ಸರ್ಕಾರ ನಮ್ಮ ಗಡಿಯ ಒಳಭಾಗದಲ್ಲಿರುವ ಬೆಳಗಾವಿ ಜಿಲ್ಲೆಯ ಅಲ್ಲಿರುವ ಸುಮಾರು ಐವತ್ತು ಸಾವಿರ ಮರಗಳನ್ನು ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಬೇಕಿದೆ ಈಗ ತುರ್ತಾಗಿ ಯಾಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಬೇಕಿದೆ ಅಂತಂದರೆ ಮಹದಾಯಿ ನದಿಯ ಪಾತ್ರವನ್ನು ತಿರುಗಿಸಿ ನಮ್ಮ ಮಲಪ್ರಭಾ ನದಿಯನ್ನು ತುಂಬಿಸಬೇಕಿದೆ ಮಲಪ್ರಭಾ ನದಿಯನ್ನು ಅದರ ಸ್ಟೀಮನ್ನು ತಿರುಗಿಸಿದಾಗ ಚೆಕ್ ಡ್ಯಾಮ್ ಮಾಡಿ ಅದು ಅನಂತರ ನವಿಲಗುಂದ ನರಗುಂದದವರೆಗೂ ಗದಗ ಹಾಗೂ ಧಾರವಾಡ ಅಲ್ಲಿ ಅಲ್ಲಿವರೆಗೂ ಎಂಡ್ ಅದೇ ಎಂಡ್ ಪಾಯಿಂಟ್ ಅಲ್ಲಿವರೆಗೂ ಕುಡಿಯುವ ನೀರಿನ ಹಾಗೂ ಕಾರ್ಖಾನೆಗಳ ಅಗತ್ಯದ ನೀರಿನ ಅವಶ್ಯಕತೆಯನ್ನು ಅದು ಪೂರೈಸಬೇಕಿದೆ ಆದರೆ ಯೋಜನೆಯ ಡ್ರಾಫ್ಟ್ನಲ್ಲಿ ಎಲ್ಲಿಯೂ ಕಾರ್ಖಾನೆ ಅನ್ನೋ ಪದವನ್ನು ಸೇರಿಸಲಿಲ್ಲ ಕೇವಲ ಕುಡಿಯುವ ನೀರು ಅಂತ ಮಾತ್ರ ಇದು ಎಲ್ಲ ಸರ್ಕಾರಗಳು ಮಾಡುವ ಒಂದು ಹಳೆಯ ಟ್ರಿಕ್ ಅದರಲ್ಲಿ ಕಮರ್ಷಿಯಲ್ ಪರ್ಪಸ್ಸಿಗೆ ವಾಣಿಜ್ಯಿಕ ಉಪಯೋಗಕ್ಕೆ ಅಂತ ಸೇರಿಸಿದರೆ ಅದನ್ನು ಜಲ ಮಂಡಳಿ ಅಥವಾ ಸುಪ್ರೀಂ ಕೋರ್ಟ್ ಒಪ್ಕೊಳ್ಳೋದಿಲ್ಲ ಆದ್ದರಿಂದ ಅದನ್ನು ಅದರಿಂದ ಪಾರಾಗಲಿಕ್ಕೆ ಯಾರಾದರೂ ಅದನ್ನು ಪ್ರಶ್ನಿಸಿ ಜಲನ್ಯಾಯ ಮಂಡಳಿಗೋ ಇಲ್ಲ ಅಪ್ ಅಪೋಸಿಟ್ ಪಾರ್ಟಿ ಒಂದು ಸ್ಟೇಟಾಗಿ ಗೋವಾ ಅಥವಾ ಯಾರಾದರೂ ಪ್ರೈವೇಟ್ ಆಗಿ ಕಂಪ್ಲೇಂಟನ್ನು ಸುಪ್ರೀಂ ಕೋರ್ಟಿಗೆ ತೊಗೊಂಡೋಗಿ ಪಿ ಎಲ್ ಹಾಕ್ತಾರೆ ಆದರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಲಿಕ್ಕೆ ಬೇಕಾಗಿ ಕೇವಲ ಕುಡಿಯೋ ನೀರಿನ ಯೋಜನೆ ಅಂತ ಸೇ ಸೇರಿಸ್ತಾರೆ ಕುಡಿಯೋ ನೀರಿನ ಯೋಜನೆಗೆ ಯಾವುದೇ ಫಾರೆಸ್ಟ್ ಕ್ಲಿಯರೆನ್ಸನ್ನು ಮಾಡಿಸೋ ಬಗ್ಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಸಂಬಂಧಿತ ಸಂಸ್ಥೆಗಳಿಂದ ತಗೊಳ್ಳುವಂಥ ಅಗತ್ಯ ಇಲ್ಲ ಅದನ್ನು ಸರ್ಕಾರ ನಿರ್ಧಾರ ಕೈಗೊಳ್ಬೋದು ಅನ್ನೋ ಒಂದು ಕಾನೂನನ್ನು ಇವ್ರಿಗಿವರೇ ಮಾಡ್ಕೊಂಡಿರೋದರಿಂದ ಸುಲಭವಾಗಿ ಅದನ್ನು ನಿವಾರಿಸಿಕೊಳ್ತಾರೆ ಇದು ಒಂದು ಹಳೆಯ ಟ್ರಿಕ್ ಈಗ ಮಹದಾಯಿ ಯೋಜನೆ ಅನ್ನೋದನ್ನ ನಾವು ಮಾಡುವ ಮುಂದೆ ಇತ್ತೀಚೆಗೆ ಅದೇ ಥರ ಮಾಡಿದ್ದಂಥ ಒಂದು ಘನಘೋರವಾದ ವೈಫಲ್ಯ ಹೊತ್ತು ನಿಂತ್ಕೊಂಡಿರುವ ಒಂದು ಯೋಜನೆಯನ್ನು ನೋಡೋಣ ಎತ್ತಿನ ಹೊಳೆ ಯೋಜನೆ ಅಂತ ಮಾಡಿದರು ವಾಸ್ತವದಲ್ಲಿ ಎತ್ತಿನ ಹೊಳೆ ಅಲ್ಲ ಅದು ನೇತ್ರಾವತಿಯ ಒಂದು ಟ್ರಿಬ್ಯೂಟರಿ ನೇತ್ರಾವತಿ ನದಿಗೆ ಒಂದು ಮುಖ್ಯವಾದ ಬಲವನ್ನು ಇಡ್ತಿದ್ದ ಒಂದು ಸಣ್ಣ ಹಳ್ಳ ಎತ್ತಿನ ಹಳ್ಳ ಎತ್ತಿನ ಹಳ್ಳನ ಎತ್ತಿನ ಹೊಳೆ ಅಂತ ಕರೆದರು ಆ ಎತ್ತಿನ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರೆಗೆ ಆಗ ಅವಿಭಜಿತ ಕೋಲಾರ ಜಿಲ್ಲೆ ಅಲ್ಲಿಯವರೆಗೆ ಅದನ್ನು ಹರಿಸ್ಬೇಕು ಜೊತೆಗೆ ತುಮಕೂರು ಜಿಲ್ಲೆಯ ಪಾವಗಡ ಮಧುಗಿರಿ ಹಾಗೂ ಶಿರಾ ತಾಲೂಕುಗಳಿಗೆ ಕೂಡ ಅದರಿಂದ ನೀರನ್ನು ಕೊಡಬೇಕು ಮತ್ತು ಕೋಲಾರ ಜಿಲ್ಲೆಯ ಬಾಗೇಪಲ್ಲಿವರೆಗೂ ಅದನ್ನು ಹರಿಸ್ಬೇಕು ಅನ್ನೋದು ಇವರ ಯೋಜನೆ ಆಗಿತ್ತು ಸೊ ಆದ್ದರಿಂದ ಇವರು ಎತ್ತಿನ ಹೊಳೆಯನ್ನು ಪ್ರಪೋಸ್ ಮಾಡಿದರು ಯಾರು ಪ್ರಪೋಸ್ ಮಾಡಿದರು ಹೊರಗಡೆ ಯಾರು ಪ್ರಪೋಸ್ ಮಾಡಿಲ್ಲ ಅದೇ ಕ್ಷೇತ್ರದಿಂದ ತಮ್ಮ ರಾಜಕೀಯ ಬದುಕನ್ನು ಆರಂಭಿಸಿದ್ದ ಸದ್ಯ ಆ ಕ್ಷೇತ್ರವನ್ನು ಲೋಕಸಭೆಯಲ್ಲಿ ಪ್ರತಿನಿಧಿ ಪ್ರತಿನಿಧಿಸದೇ ಇದ್ದ ಸನ್ಮಾನ್ಯ ಡಿ ವಿ ಸದಾನಂದ ಗೌಡರು ಅವರು ಆಗ ಆಗ ಆ ಯೋಜನೆಯನ್ನು ಬೆಂಬಲಿಸುವಾಗ ಬೆಂಗಳೂರು ತರ ಸಂಸದರಾಗಿದ್ದರು ಅನಂತರ ಮಾನ್ಯ ಎಂ ವೀರಪ್ಪ ಮೊಯ್ಲಿಯವರು ಅವರು ಚಿಕ್ಕಬಳ್ಳಾಪುರ ಸಂತ ಸಂಸದರಾಗಿದ್ದರು ಅವರು ಚಿಕ್ಕಬಳ್ಳಾಪುರದಲ್ಲಿ ಅದನ್ನು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಿದರು ಈಗ ಹೊರಗಡೆ ಅವರಿಗೆ ಅದು ಗೊತ್ತಾಗೋದಿಲ್ಲ ಅದರ ಸೂಕ್ಷ್ಮತೆಯ ಪ್ರದೇಶದಕ್ಕೆ ಅದರಿಂದ ಆಗುವಂಥ ಪ್ರಾಕೃತಿಕ ನಷ್ಟ ಏನು ಅನ್ನೋದು ಗೊತ್ತಾಗೋದಿಲ್ಲ ಅನ್ನೋದು ಒಂದು ಜನರಲ್ ಪರ್ಸೆಪ್ಷನ್ ಲೋಕಲ್ ಜನರದು ಕರಾವಳಿಯವ್ರದ್ದು ಮಲೆನಾಡಿನವ್ರದ್ದು ಆದರೆ ಇವರಿಗೇನಾಗಿತ್ತು ರೋಗ ಇವರಿಗೆ ಗೊತ್ತಾಗ್ತಿರ್ಲಿಲ್ವಾ ಆದರೂ ಕೇವಲ ಹಣದ ಆಸೆಗೋಸ್ಕರ ಅದರಿಂದ ಪಾಸಾಗೋ ಬಿಲ್ಗಳಿಂದ ಬರಬಹುದಾದಂಥ ಭಾರೀ ಆದಾಯ ಹಿಂದುಗಡೆ ಬಾಗಿಲಿಂದ ಬರುವಂಥ ಭಾರೀ ಆದಾಯದ ಆಸೆಗೆ ಬಿದ್ದು ತಮ್ಮ ಮನೆಗೆ ತಾವೇ ಕನ್ನ ಕೊರಿದ್ರು ಇವತ್ತಿಗೆ ದೊಡ್ಡ ದೊಡ್ಡ ಪೈಪ್ಗಳು ಸರಿಸುಮಾರು ಒಂದು ಲಾರಿ ನುಗ್ಗುವಷ್ಟು ದೊಡ್ಡ ಅಳತೆ ವ್ಯಾಸದ ಪೈಪ್ಗಳು ಸಕಲೇಶ್ಪುರ ತಾಲೂಕಿನಲ್ಲೂ ರಾಶಿ ಬಿದ್ದಿವೆ ಇನ್ನೊಂದಷ್ಟು ಪೈಪ್ಗಳನ್ನು ತಂದು ಗೌರಿಬಿದ್ನೂರು ತಾಲೂಕ್ನಲ್ಲೂ ರಾಶಿ ಹಾಕಿದ್ದಾರೆ ಈ ಜನ್ಮದಲ್ಲಿ ಬರ್ದಿಟ್ಕೊಳ್ಳಿ ಈ ಜನ್ಮದಲ್ಲಿ ಆ ಯೋಜನೆ ಪೂರ್ಣಗೊಳ್ಳಿಕ್ಕೆ ಇಲ್ಲ ಯಾಕಂದ್ರೆ ಇವ್ರು ಎಸ್ಟಿಮೇಟ್ ಮಾಡಿದಾಗೆ ಅಲ್ಲಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಇಲ್ಲವೇ ಇಲ್ಲ ಪರಮಶಿವಯ್ಯ ವರದಿ ಅಂತ ಹೇಳ್ತಾರೆ ಪರಮಶಿವಯ್ಯ ಅನ್ನೋರೊಬ್ಬರು ಜಲಮಂಡಳಿಯಲ್ಲಿ ಒಬ್ಬ ಇಂಜಿನಿಯರ್ ಆಗಿದ್ದ ಅಧಿಕಾರಿ ಅಭಯಂತರಾಗಿದ್ದವರು ಅವರು ಅವರ ತಲೆಗೆ ತೋಚಿದಾಗೆ ಒಂದು ಎಸ್ಟಿಮೇಷನ್ನ ಮಾಡಿ ಇವ್ರಿಗೆ ಕೊಟ್ಟಿದ್ದಾರೆ ಅದನ್ನೇ ಮುಂದಿಟ್ಕೊಂಡು ಸರ್ಕಾರ ಆ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಅನುಷ್ಠಾನ ಮಾಡಲಿಕ್ಕೆ ಹಟಕಟ್ಟಿ ಹೊರಟಿದೆ ಸೊ ಅದರ ಪ್ರಕಾರ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರು ಆ ಭಾಗದಲ್ಲಿ ಎತ್ತಿನ ಹೊಳೆಯ ಒಂದೇ ಪಾತ್ರದಲ್ಲಿ ಸುರಿಯುತ್ತಂತೆ ಐ ಎ ಎಸ್ ಸಿ ಅವರು ಅದನ್ನು ಈಕ್ವಲಿ ಅಲ್ಲಿ ಹೋಗಿ ಅಧ್ಯಯನ ಮಾಡಿ ಅಲ್ಲಿ ಇಪ್ಪತ್ನಾಲ್ಕು ಟಿ ಎಮ್ ಸಿ ಬಿಡಿ ಹೆಚ್ಚಂದರೆ ಒಂದು ನಾಲ್ಕು ಟಿ ಎಂ ಸಿಕ್ಕಿದ್ರೆ ಹೆಚ್ಚೆಚ್ಚು ಅಂತ ವರದಿ ಕೊಟ್ಟಿದ್ದಾರೆ ಅದನ್ನು ಐ ಎ ಸಿಯ ಉದ್ದಮ ಪಂಡಿತರ ಮುಂದೆ ಪರಮಶಿವಯರಿಗೆ ಅತ್ಯಂತ ಮೇಧಾವಿ ಅಂತ ಕಾಣಿಸಿರೋದು ಒಂದು ಚೋದ್ಯ ಸೊ ಇರಲಿ ಅದನ್ನು ಇಟ್ಕೊಂಡು ಇವರೊಂದು ವರದಿ ಮಾಡಿ ಅದನ್ನು ಹನ್ನೆರಡು ಸಾವಿರ ಕೋಟಿ ರೂಪಾಯಿಯ ಕ್ರಿಯಾಯೋಜನೆಯನ್ನು ಜಾರಿಯೂ ಮಾಡಿ ಈಗ ಅರೆ ಬರೆ ಕೆಲಸ ಮಾಡಿ ಪೈಪ್ಗಳನ್ನು ಅಲ್ಲಿ ರಾಶಿ ಹಾಕಿದ್ದಾರೆ ಆ ನದಿಯ ಪಾತ್ರದಲ್ಲಿ ಒಂದಷ್ಟು ಮರಗಳನ್ನೆಲ್ಲ ಫಾರೆಸ್ಟ್ ಕ್ಲಿಯರೆನ್ಸ್ನ ಹೆಸರಿನಲ್ಲಿ ಮರಗಳನ್ನೆಲ್ಲ ಕಡಿದು ಅದು ಟಿಂಬರ್ ಲಾಬಿಗೆ ಎಷ್ಟು ಬೇಕೋ ಅಷ್ಟು ಸಹಕಾರಿಯಾಗಿತ್ಕೊಂಡು ಅರಣ್ಯ ಇಲಾಖೆಯ ಮೂಲಕವೇ ಅನಂತರ ಮೇಲ್ಮೈ ಮಣ್ಣನ್ನೆಲ್ಲ ಚೆನ್ನಾಗಿ ಕೆತ್ತಿ ಹಾಕಿ ಕಳೆದ ವರ್ಷ ಮಳೆಗಾಲದಲ್ಲಿ ಕೊಡಗಿನಲ್ಲಾದ ಭೀಕರ ಅನಾಹುತದ ಪ್ರಭಾವ ಸಕಲೇಶಪುರ ತಾಲೂಕಿನ ಮುಡಿಗೆರೆ ವರೆಗೂ ಮುಡಿಗೆರೆಯ ಗಡಿಯವರೆಗೂ ಮುಡಿಗೆರೆ ಗಡಿಯೇನು ಗಡಿಯ ದಾಟಿಯೂ ಕೂಡ ಇತ್ತು ಅಲ್ಲಿವರೆಗೂ ವ್ಯಾಪಿಸಿತ್ತು ಅದಕ್ಕೆ ಕಾರಣ ಏನಂದರೆ ಮೇಲ್ಮೈ ಮಣ್ಣು ಏನು ಅಪ್ಪರ್ ಸಾಯಿಲ್ ಅಂತ ಏನು ಹೇಳ್ತಾರೆ ತುಂಬ ಫಲವತ್ತಾದ ಮಣ್ಣದು ಅದನ್ನು ಬೇಕಾಬಿಟ್ಟು ಕೆತ್ತಿ ಹಾಕಿದ್ದ ಪರಿಣಾಮ ನೀರು ಒಳಗಿನ ಸಾರವನ್ನೆಲ್ಲ ಕೊಚ್ಚಿಕೊಂಡು ಹೋಯಿತು ನೆಲ ಅಲ್ಲಲ್ಲೇ ಕುಸಿತು ಜನ ಬದುಕನ್ನು ಕಳ್ಕೊಂಡ್ರು ಮನೆ ಕಳ್ಕೊಂಡ್ರು ಮಠ ಕಳ್ಕೊಂಡ್ರು ಬೀದಿಗೆ ಬಿದ್ದರು ಇದು ನೇರವಾಗಿ ಆದ ಪರಿಣಾಮ ಇನ್ನು ನದಿಯ ಒಂದು ಮುಖ್ಯ ಫೀಡರ್ ಸತ್ತೆ ಹೋಯಿತು ನೇತ್ರಾವತಿ ಬತ್ತಿತ್ತು ಕಳೆದ ಬೇಸಿಗೆಯಲ್ಲಿ ಧರ್ಮಸ್ಥಳ ಯಾವುದು ಅತ್ಯಂತ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುವಂಥ ದಕ್ಷಿಣ ಕನ್ನಡದ ಒಂದು ಧರ್ಮಕ್ಷೇತ್ರಗಳು ಒಂದಾಗಿದೆಯೋ ಬೆಳ್ತಂಗಡಿ ತಾಲೂಕಿನಲ್ಲಿರುವಂಥದ್ದು ಅಲ್ಲಿಗೆ ಇವರು ಕುಡಿಯೋ ನೀರನ್ನು ಬಾಟಲ್ಗಳಲ್ಲಿ ಪೂರೈಸುವಂಥ ಪರಿಸ್ಥಿತಿ ಬಂದು ಒದಗಿತು ಒಂದು ಎಸ್ಟಿಮೇಷನ್ನ ಪ್ರಕಾರ ನೆನ್ಪಿಡಿ ಇಂಥ ಅನಾಹುತಗಳನ್ನು ಮಾಡಿಕೊಳ್ಳುವ ನಾವು ಎಚ್ಚೆತ್ಕೊಳ್ತಾ ಇಲ್ಲ ಹೊಸ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ವಿಕಾಸ ವಿಕಾಸ ಅಂತ ಹೇಳ್ಕೊಂಡು ಅಭಿವೃದ್ಧಿ ಅಂತ ಹೆಸರು ಹೇಳ್ಕೊಂಡು ಯಾರ ಅಭಿವೃದ್ಧಿ ಯಾರ ಮನೆಯ ಅಭಿವೃದ್ಧಿ ಅನ್ನೋದನ್ನು ನಾವು ಯೋಚನೆ ಮಾಡಿದೆ ಬೇಕಾಬಿಟ್ಟಿ ಮರಗಳನ್ನು ಈ ಪರಿ ಕಟ್ ಕಡಿದು ಹಾಕಲಿಕ್ಕೆ ನಾವೆಲ್ಲರೂ ಮೌನ ಸಮ್ಮತಿ ಸೂಚಿಸ್ತಾ ಕುತ್ಕೊಂಡಿದ್ದೀವಿ ಪ್ರಧಾನಮಂತ್ರಿ ಅವರು ಒಂದು ಪುಟ್ಟ ಬಾಲಕಿ ಅಸ್ಸಾಂನಲ್ಲಿ ಕೇಳಿದ ಪ್ರಶ್ನೆ ಹೇಳ್ತಾರೆ ಹವಾಮಾನದಲ್ಲಿ ಏನೂ ಬದಲಾವಣೆ ಆಗಿಲ್ಲ ಹವಾಮಾನದ ಪರಿಸ್ಥಿತಿ ಮೊದಲಿನ ಹಾಗೆ ಇದೆ ಕ್ಲೈಮೇಟ್ ಚೇಂಜ್ ಏನೂ ಎಫೆಕ್ಟ್ ಅಲ್ಲ ಕ್ಲೈಮೇಟ್ ಚೇಂಜ್ ಅನ್ನೋದು ಒಂದು ಇಶ್ಯೂನೇ ಅಲ್ಲ ಆದರೆ ನಮಗೆ ವಯಸ್ಸಾಗ್ತಾ ಇದೆ ಅದರಿಂದ ನಮಗೆ ಚಳಿ ಅನಿಸುತ್ತೆ ನಿನ್ನ ಅಜ್ಜಿ ನಿನ್ನ ಅಜ್ಜ ವಯಸ್ಸಾಗ್ತಾ ಇದ್ದಂಗೆ ಚಳಿ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಲ್ವಾ ಅಂತ ಉಡಾಫೆಯ ಉಡಾಫೆ ಅನ್ನೋದ್ಕಿಂತ ಆತನ ಬುದ್ಧಿಮಟ್ಟವೇ ಅಷ್ಟು ಅದನ್ನು ಅದನ್ನು ಕೊಟ್ಟರು ಅದನ್ನು ಒಂದು ಮಗುಗೆ ಅವರು ಅದನ್ನು ಆ ರೀತಿಯ ಬುದ್ಧಿಯನ್ನು ಒಂದು ಆರು ವರ್ಷದ ಹುಡುಗಿ ಅವಳು ಅವಳಿಗೆ ಹೇಳಿದರೆ ಅವಳ ಮುಂದಿನ ಮೆದುಳಿನ ಬೆಳವಣಿಗೆ ಹೇಗಾಗ್ಬೋದು ಅನ್ನೋದು ಊಹಿಸ್ಕೊಳ್ಳಿ ಅವಳು ಅದನ್ನೇ ಪರಮ ಸತ್ಯ ಅಂತ ನಂಬಿಕೊಂಡು ಈಗ ಕಳೆದ ಫೆಬ್ರವರಿ ಎಂಟನೇ ತಾರೀಕು ಇದೇ ತಿಂಗಳ ಫೆಬ್ರವರಿ ಎಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತಕ್ಕೆ ಅಂಟಾರ್ಟಿಕದಲ್ಲಿ ಹದಿನೆಂಟು ಪಾಯಿಂಟ್ ಆರು ಡಿಗ್ರಿ ಅಲ್ಲಿಯ ಇತಿಹಾಸದಲ್ಲೇ ಅತಿ ಹೆಚ್ಚು ತಾಪಮಾನ ಹದಿನೆಂಟು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿತ್ತಂತೆ ಇದರ ಅರ್ಥ ಏನು ಅಂದ್ರೆ ನಾವು ವಿನಾಶದ ಕಡೆಗೆ ತುಂಬಾ ನಾಗಲೋಟದಿಂದ ಓಡತಾ ಇದ್ದೀವಿ ಅಂತ ಒಂದು ಅಧ್ಯಯನದ ಪ್ರಕಾರ ಎರಡು ಸಾವಿರದ ಮೂವತ್ತರ ಹತ್ತಿರತ್ರ ಭಾರತ ದೇಶದಲ್ಲಿ ಭಾರತದ ಮಾತ್ರ ಕಾಂಟೆಸ್ಟರ್ ಹೇಳ್ತಾ ಇದ್ದೀನಿ ಶೇಕಡ ನಲ್ವತ್ತು ಜನರಿಗೆ ಕುಡಿಯೋ ನೀರು ಲಭ್ಯ ಆಗೋದಿಲ್ಲ ಅಂತೆ ಅದರ ಡೈರೆಕ್ಟ್ ವಿಕ್ಟಿಮ್ಸ್ ನೇರ ಸಂತ್ರಸ್ತರು ಅಪ್ಪಲ್ಸ್ನಲ್ಲಿರುವಂಥ ಗುಡ್ಡದ ಮೇಲೆ ಕಟ್ಟಿಕೊಂಡ ಊರುಗಳೇನಿದೆ ಅಲ್ಲಿಯ ಪ್ರಜೆಗಳು ನಮ್ಮ ಬೆಂಗಳೂರು ಸೇರಿದಂತೆ ಬೆಂಗಳೂರು ಹೈದರಾಬಾದ್ ಪೂನಾ ಭೋಪಾಲ್ ಇಂದೋರ್ ಇಂಥ ಊರುಗಳಲ್ಲಿ ಏನೇನು ದಾವಣಗೆರೆ ರಾಜ್ಯದ ಬಗ್ಗೆ ಮಾತ್ರ ಮಾತಾಡೋದಾದರೆ ದಾವಣಗೆರೆ ಹುಬ್ಬಳ್ಳಿ ಇನ್ನು ಬೆಳಗಾವಿ ಕಲ್ಬುರ್ಗಿ ವಿಜಯಪುರ ಮೈಸೂರು ಇಂಥ ಊರುಗಳಲ್ಲಿ ಅದರ ನೇರ ಪರಿಣಾಮ ನೋಡಲಿಕ್ಕೆ ಸಿಗುತ್ತೆ ಯಾವುದು ಮೆಟ್ರೋಪಾಲಿಟನ್ ಅಂತ ಕರ್ಸ್ಕೊಳುತ್ತೆ ಅದು ಊಹೆಗಿಂತ ಬೇಗ ನಿರ್ಜನವಾಗ್ತಾ ಹೋಗ್ತಾ ಹೋಗುತ್ತೆ ಗೋಸ್ಟ್ ಸಿಟಿ ಆಗ್ತಾ ಹೋಗುತ್ತೆ ಉದಾಹರಣೆಗೆ ಬೆಂಗಳೂರು ಮತ್ತು ಹೈದರಾಬಾದ್ ಸೂಚಿಸಿದ್ದಾರೆ ಅದಕ್ಕೆ ನೇರ ಕಾರಣ ನೀರಿನ ಅಲಭ್ಯತೆಯೇ ಅಲ್ಲದೆ ಬೇರೆ ಏನೇನೂ ಅಲ್ಲ ಇದು ನಮಗೆ ಒಂದು ಎಚ್ಚರಿಕೆ ಗಂಟೆ ಆಗಬೇಕು ಅದನ್ನು ನಾವು ನಿರ್ಲಕ್ಷಿಸಿ ನಾವು ಅದ್ರ ಬಗ್ಗೆ ಯಾವ ಗಮನವನ್ನೂ ಕೊಡದೆ ಕೇವಲ ನಮ್ಮ ಖಾಸಗಿ ಖಜಾನೆಯನ್ನು ತುಂಬಿಸಿಕೊಳ್ಳಿಕ್ಕೆ ರಾಜಕಾರಣಿಗಳು ಮಾಡೋ ಹುನ್ನಾರವನ್ನು ಗಮನಕ್ಕೂ ತೆಗೆದುಕೊಳ್ಳದೆ ಕ್ಷಣದ ಲಾಭಕ್ಕೋಸ್ಕರ ವರುಷದ ಕೂಳನ್ನು ಸಂಪಾದನೆ ಮಾಡೋದನ್ನು ಮರೆತು ಹರ್ಷದ ಕೂಳಿಗಾಗಿ ವರ್ಷದ ಕೂಳನ್ನು ಕಳೆದುಕೊಳ್ಳುವಂಥ ಲೋಭಕ್ಕಿಳಿದಾಗ ಇಂಥ ಅನಾಹುತಗಳೆಲ್ಲ ಆಗ್ತದೆ ಉದಾಹರಣೆಗೆ ರಾಷ್ಟ್ರದ ರಾಜಧಾನಿ ದೆಹಲಿ ನಿಮಗೆ ಗೊತ್ತಿದ್ದಾಗೆ ಅಲ್ಲಿ ಮನುಷ್ಯ ವಾಸಿಸ್ಲಿಕ್ಕೆ ಅಯೋಗ್ಯವಾದ ಜಾಗ ಅನ್ನೋದು ನನ್ನ ಅಭಿಪ್ರಾಯ ದೆಹಲಿ ಅನ್ನೋ ಕಡೆ ಒಂದು ಊರನ್ನು ಕಟ್ಟಲೇಬಾರ್ದಾಗಿತ್ತು ಬಿಡಿ ಕಟ್ಟಾಯಿತು ಶತಮಾನಗಳಿಂದ ಅದು ನಡೀತಾ ಇದೆ ಅಲ್ಲಿ ಜನವಸತಿ ಇದೆ ಅಂತ ಇಟ್ಕೊಳ್ಳುವ ಆದರೆ ಇದನ್ನು ಅದು ನಾನು ಮನಸ್ಸಿನಲ್ಲಿ ಅಂದ್ಕೊಳ್ತಿದ್ದ ಈ ಮಾತನ್ನು ಕಳೆದ ಚಳಿಗಾಲದಲ್ಲಿ ದೆಹಲಿಯ ವಾಯುವಿನ ಗುಣಮಟ್ಟ ದೆಹಲಿ ನಗರದ ವಾಯುವಿನ ಗುಣಮಟ್ಟನ ನಡೆದ ನಮ್ಮ ಸರ್ಕಾರಿ ಸಂಸ್ಥೆಗಳೇ ಅಧಿಕೃತವಾಗಿ ಘೋಷಿಸಿಬಿಟ್ಟು ಇದು ಮನುಷ್ಯ ಉಸಿರಾಡಲಿಕ್ಕೆ ಯೋಗ್ಯವಲ್ಲದ ಗಾಳಿ ಅಂತ ಆ ಮಟ್ಟಿನ ಪೊಲ್ಯೂಷನ್ ಅಲ್ಲಿ ಇತ್ತು ಪೊಲ್ಯೂಷನ್ ಮಟ್ಟ ಸುಮಾರು ನಾನೂರು ಪಾಯಿಂಟ್ ಮೀರಿದ್ರೆ ಅದು ಅಪಾಯಕಾರಿ ಅಂತ ಪರಿಗಣಿಸಿದ್ದಾಗ ಸಾವಿರದ ನೂರು ಪಾಯಿಂಟ್ವರೆಗೆ ಅದು ಮುಟ್ಟಿತ್ತು ಅಂದರೆ ಊಹಿಸ್ಕೊಳ್ಳಿ ಬೀಜಿಂಗ್ ಅತ್ಯಂತ ಕೊಳಕು ಸಿಟಿ ಗಾಳಿಯ ಗುಣಮಟ್ಟದ ವಿಷಯದಲ್ಲಿ ಅಂತ ನಾವು ಅಂದ್ಕೊಂಡಿದ್ವಿ ಅದಕ್ಕೆ ಪೈಪೋಟಿ ಕೊಡುವ ಮಟ್ಟಿಗೆ ಡೆಲ್ಲಿ ಬೆಳೆದ್ ನಿಂತಿತ್ತು ಅಂಥ ಡೆಲ್ಲಿಯಲ್ಲಿ ಡೆಲ್ಲಿ ಜೈಪುರ ಹೈವೇಗೋಸ್ಕರ ಈಗ ತುರ್ತಾಗಿ ಸುಮಾರು ಒಂದು ಎರಡು ಸಾವಿರ ಮರಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ರಾಜಸ್ಥಾನ ಹೇಳಿ ಕೇಳಿ ಮೊದಲೇ ಮರುಭೂಮಿಯನ್ನು ಹಾಸಿ ಹೊತ್ಕೊಂಡಿರುವಂಥ ಒಂದು ರಾಜ್ಯ ಅಲ್ಲಿ ಇನ್ನೂ ಇನ್ನಷ್ಟು ಮರಗಳನ್ನು ಬೆಳೆದಿಂತ ಮರಗಳನ್ನು ಹೀಗೆ ಕಡಿತಾ ಹೋದರೆ ಇವರು ಇವ್ರ ತಲೆಯಲ್ಲಿ ಏನು ಇಟ್ಕೊಂಡಿದ್ದಾರೆ ಇವರ ಮುಂದಿನ ಪೀಳಿಗೆಗೆ ಈ ಭೂಮಿಯನ್ನು ಉಳಿಸ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೋ ಇಲ್ಲ ಇವರೇನು ಅಮರರು ಚಿರಂಜೀವಿಗಳು ಅಂತ ಅಂದ್ಕೊಂಡಿದ್ದಾರೋ ಏನು ಅಂತ ಅರ್ಥ ಆಗ್ತಾ ಇಲ್ಲ ಇವ್ರ ಮುಂದಿನ ಪೀಳಿಗೆಗೆ ಈ ಭೂಮಿ ತ ತಮ್ಮ ಪೀಳಿಗೆಯಲ್ಲೇ ಇದು ಸರ್ವನಾಶ ಆಗಿ ಹೋಗಬೇಕಾ ಇನ್ನು ಬೊಂಬಾಯಿ ವಿಷಯಕ್ಕೆ ಬಂದ್ರೆ ಇರೋ ಬರೋ ಮ್ಯಾಂಗ್ರೋವ್ ಫಾರೆಸ್ಟ್ನೆಲ್ಲ ಕ್ಲಿಯರ್ ಮಾಡಿ ಊರನ್ನ ವಿಸ್ತಾರ ಮಾಡಿ ಕ್ರೀಕ್ ಎಲ್ಲೆಲ್ಲಿ ಕಾರಿಗಳಿದ್ದವು ಅಲ್ಲೆಲ್ಲ ಮಣ್ಣು ಕಸ ಎಲ್ಲ ತುಂಬಿಸಿ ಊರನ್ನು ವಿಸ್ತಾರ ಮಾಡಿಕೊಂಡಿದ್ದಾಯಿತು ಅದೊಂದು ಕಲೋನಿಯಲ್ ಪೀರಿಯಿಂದ ಶುರುವಾದ ಅಭಿವೃದ್ಧಿಯ ಪಿಡುಗು ಇನ್ನೂ ಮುಂದುವರಿತನ ಇದೆ ಸಾಲದು ಅಂತ ಮೊನ್ನೆ ಮೆಟ್ರೋ ಶೆಡ್ಗೋಸ್ಕರ ಅರೆ ಫಾರೆಸ್ಟ್ ಏರಿಯಾನ ಅರೆ ಅರಣ್ಯ ಏರಿಯಾ ಅನ್ನೋದು ಅಂತ ನಗರದೊಳಗೆ ಇದ್ದ ಒಂದು ಕಿರು ಅರಣ್ಯ ಪ್ರದೇಶ ಅದನ್ನ ಅರಣ್ಯವೇ ಅಲ್ಲ ಅಂತ ಘೋಷಿಸಿ ಸರ್ಕಾರವೇ ತುಂಬಾ ಪರಿಸರವಾದಿಗಳ ಒತ್ತಡಕ್ಕೂ ಮಣಿಯದೆ ತುಂಬಾ ಹೋರಾಟ ಮಾಡಿ ಅನಂತರ ಸುಪ್ರೀಂ ಕೋರ್ಟ್ನಿಂದ ಅದಕ್ಕೆ ಸ್ಟೇ ತರೋ ಹೊತ್ತಿಗೆ ಇವರು ಅನ್ಕೊಂಡಿದ್ದಷ್ಟು ಮರಗಳನ್ನ ಕಡಿದು ಬಿಸಾಕಿ ಆಗಿತ್ತು ಈಗ ಈ ಬೇಸಿಗೆಯಲ್ಲಿ ಈಗೇನು ಶಿವರಾತ್ರಿ ಕಡ್ದು ಯುಗಾದಿ ಬರುವವರೆಗೆ ಬಫರ್ ಟೈಮ್ ಅಂತ ನಾವು ಪರಿಗಣನೆ ಮಾಡ್ತೀವಿ ಅನಂತರ ಏಕಾಏಕಿ ಟೆಂಪ್ರೇಚರ್ ಏರಿಕೆ ಆಗ್ತದೆ ತಾಪಮಾನದಲ್ಲಿ ಏರಿಕೆ ಆಗೋದು ಸ್ಪಷ್ಟವಾಗಿ ಘೋಷಣೆ ಈಗಲೇ ಗೋಚರ ಆಗ್ತಾ ಇದೆ ಸೊ ಈ ಸಲ ಅಂಥ ಮುಂಬೈ ಅಂತ ಮಹಾನಗರದಲ್ಲಿ ಅದು ಹ್ಯೂಮಿಡ್ ವಾತಾವರಣ ಇರುವಂಥ ಒಂದು ಜಾಗದಲ್ಲಿ ಜನ ಹೇಗೆ ಬದುಕಬೇಕು ಇವರ ಅಭಿವೃದ್ಧಿಯ ಹೊಡೆತಕ್ಕೆ ಜನಸಾಮಾನ್ಯರ ಬದುಕು ನಾಯಿಪಾಡಾಗ್ತಾ ಇಲ್ವಾ ಈಗ ನೋಡಿ ಆಸ್ಟ್ರೇಲಿಯಾದಲ್ಲಿ ಮೊನ್ನೆ ಭೀಕರ ಬೆಂಕಿ ಅನಾಹುತ ಆಯಿತು ಕಾಡುಗಳು ಸುಟ್ಟೋದು ಅದಕ್ಕಿಂತ ಸ್ವಲ್ಪ ಹಿಂದೆ ಒಂದು ಎರಡು ತಿಂಗಳ ಹಿಂದೆ ಬ್ರೆಜಿಲ್ನಲ್ಲಿ ಅದೇ ಘಟನೆ ಆಗಿತ್ತು ಅದರ ಮರುಕಳಿಕೆ ಆಯಿತು ನಾವು ಎಚ್ಚೆತ್ತುಕೊಳ್ಳಿಲ್ಲ ನಾವು ಹೀಗೆ ಒಡ್ವೊಡ್ಡಾಗಿ ಇರೋ ಮರಗಳನ್ನು ಕಳು ಕಳ್ಕೊಳ್ತಾ ಇರೋ ಕಾಡನ್ನು ಶಾಶ್ವತವಾಗಿ ನಷ್ಟ ಮಾಡ್ಕೊಳ್ತಾ ಕೂತ್ರೆ ಇದೇ ಪರಿಸ್ಥಿತಿ ಭಾರತದಲ್ಲೂ ಉದ್ಭವಿಸುತ್ತೆ ಅಲ್ಲದೆ ಒಂದು ಎಸ್ಟಿಮೇಷನ್ನ ಪ್ರಕಾರ ಆಸ್ಟ್ರೇಲಿಯಾದ ಕಾಡುಗಳ ನಾಶ ಹಾಗೂ ಬ್ರೆಜಿಲ್ನಲ್ಲಾದ ಅನಾಹುತದ ನೇರ ಪರಿಣಾಮದ ಫಲಾನುಭವಿ ದುಷ್ಪರಿಣಾಮದ ಫಲಾನುಭವಿ ಆಫ್ರಿಕಾದ ಪೂರ್ವ ಭಾಗ ಹಾಗೂ ಏಷ್ಯಾ ಖಂಡದ ದಕ್ಷಿಣ ಭಾಗ ಅಂತ ಅಂದಾಜಿಸಲಾಗಿದೆ ಅದರ ಅರ್ಥ ಏನು ಅಂದರೆ ಈ ಸಲ ನಮಗೆ ಬಾ ಭೀಕರವಾದ ಸೆಕೆಗಾಲವೂ ಇದೆ ಅಷ್ಟೇ ಭರ್ಜರಿ ಮಳೆಗಾಲವೂ ಇದೆ ನಮ್ಮ ಐದು ವರ್ಷಗಳಲ್ಲಿ ಸುರಿಬೋದಾದ ಒಟ್ಟಾರೆ ಮಳೆ ಎಷ್ಟಿರ್ಬೋದು ಅಂತ ಒಂದು ಅಂದಾಜು ಮಾಡಿಕೊಳ್ಳಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಅಷ್ಟು ಮಳೆ ಈ ಸಲ ಒಂದೇ ವರ್ಷ ಸುರಿಲಿಕ್ಕಿದೆ ಅದಕ್ಕೆ ಈಗಲೇ ತಯಾರಾಗಬೇಕು ಅದನ್ನು ತಡೆಯುವಂಥ ಎಷ್ಟು ಎಷ್ಟು ಕಾಲ ನೀವು ಒಂದು ಎಫೆಕ್ಟೆಡ್ ಏರಿಯಾಗೆ ಸೇ ಕೊಡಗಿನಲ್ಲಿ ಅನಾಹುತ ಆಯಿತು ನಾವೆಲ್ಲರೂ ಸೇರಿ ನಮ್ಮ ಕೈಯ ಮಾನವೀಯತೆ ಅಂತ ಪರಿಗಣಿಸಿ ನಾವು ಆ ಮೌಲ್ಯದ ಆಧಾರದ ಮೇಲೆ ಒಂದಷ್ಟು ಡೊನೇಷನ್ಗಳನ್ನು ಕೊಟ್ಟುಕೊಂಡು ದೇಣಿಗೆ ಕೊಟ್ಟು ಅವ್ರಿಗೆ ಬೇಕಾದ ತತ್ಕಾಲಕ್ಕೆ ಬೇಕಾದ ಕೆಲವು ರಿಲೀಫ್ ಆ್ಯಕ್ಟಿವಿಟಿಯನ್ನು ನಡೆಸಿ ಅವ್ರಿಗೆ ಬೇಕಾದ ಸಾಮಗ್ರಿಗಳನ್ನು ಕೊಟ್ಟು ಎಷ್ಟು ದಿವಸ ಅಂತ ಒಬ್ರನ್ನ ಹಾಗೆ ಪರಪುಟ್ಟರ ಥರ ನೀವು ಸಾಕ್ತಾ ಇರಲಿಕ್ಕಾಗ್ತದೆ ಅವರು ಊರನ್ನೇ ಉಳಿಸ್ಕೊಳ್ಳೋದು ನಿಮ್ಮ ಆದ್ಯತೆ ಆಗಬೇಕಾ ಇಲ್ಲ ಅವರನ್ನು ಶಾಶ್ವತವಾಗಿ ಬಿಕಾರಿಗಳನ್ನಾಗಿ ಮಾಡಿ ನೀವು ಕೊಡುವ ಕಳಿಸುವ ಒಣಗಿ ಒಣಗೋದ ರೊಟ್ಟಿ ಆಮೇಲೆ ಹಳಸಲು ಬಂದ ಉಪ್ಪಿನಕಾಯಿ ಆಮೇಲೆ ಯಾವುದಕ್ಕೂ ಕೆಲಸಕ್ಕೆ ಬರೋದು ಎಕ್ಸ್ಪೈರಿ ಡೇಟ್ ಆಗಿರೋ ಬಿಸ್ಕೆಟು ಅದನ್ನು ಅವ್ರು ತಿನ್ಕೊಂಡು ಬದುಕೊಂಡಿರ್ಬೇಕಾ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಆದರೂ ಕನ್ಸರ್ನ್ ಬಿಡುವ ಉಲ್ಟಾ ಬೆಂಗಳೂರಿನಂಥ ಊರುಗಳಿಗೆ ಮಹಾನಗರಗಳಿಗೆ ಟು ಸೇ ಬೆಂಗಳೂರು ಮಂಗಳೂರು ಹುಬ್ಬಳ್ಳಿ ಶಿವಮೊಗ್ಗ ದಾವಣಗೆರೆ ಇಂಥ ಎಲ್ಲ ದೊಡ್ಡ ದೊಡ್ಡ ಊರುಗಳಿಗೆ ಮುಖ್ಯ ವಾಗಿ ಬೇಕಾದ ಕುಡಿಯೋ ನೀರಿನ ಉತ್ಪಾದಕ ಪ್ರದೇಶವೇ ಕೊಡಗು ಚಿಕ್ಕಮಗಳೂರು ಹಾಸನ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಗಳ ಮಲೆನಾಡಿನ ಭಾಗಗಳು ಆ ಭಾಗಗಳಲ್ಲಿ ನೀವು ಅಭಿವೃದ್ಧಿ ಹೆಸರಿನಲ್ಲಿ ಗಣಿಗಾರಿಕೆ ಹೆಸರಿನಲ್ಲಿ ಬೇಕಾಬಿಟ್ಟಿ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡ್ತಾ ಹೋದರೆ ಸಾವಿರಗಳ ಸಂಖ್ಯೆಗಳಲ್ಲಿ ಮರಗಳನ್ನು ಕಡಿದು ಸರ್ವನಾಶ ಮಾಡ್ತಾ ಹೋದರೆ ಅದರಿಂದ ಎಲ್ಲಿ ನೀರಿನ ಫ್ಯಾಕ್ಟ್ರಿ ನೀರು ಉತ್ಪಾದನೆ ಆಗಬೇಕು ನೀರೇ ಉತ್ಪಾದನೆ ಆಗಿದ್ರೆ ನಾಳೆ ನೀವು ಏನು ಕುಡಿತೀರಾ ನೀವು ಇಲ್ಲಿಗೆ ನಿಮ್ಮ ಊರಿಗೆ ನೀರಾದರೂ ಎಲ್ಲಿಂದ ಬರ್ತದೆ ಅದರ ಬಗ್ಗೆ ನೀವು ಯೋಚನೆ ಮಾಡಿದೆ ಇನ್ನು ಕನ್ನಡ ಪರ ಸಂಘಟನೆಗಳು ಈ ಮಹದಾಯಿ ಯೋಜನೆ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಇದನ್ನೇನೋ ಬಹ ಬಹಳ ಪ್ರತಿಷ್ಠೆಯ ವಿಷಯ ಅಂತ ತಗೊಂಡು ಆ್ಯಸ್ ಇಫ್ ಇನ್ ಇಂಡಿಯಾದಲ್ಲಿ ಕುತ್ಕೊಂಡು ಪಾಕಿಸ್ತಾನದ ವಿರುದ್ಧ ಕೆಂಡ ಕಾರ್ತಾರಲ್ಲ ಆ ಥರ ಕೆಂಡ ಕಾರ್ಕೊಂಡು ಗೋವಾದ ವಿರುದ್ಧ ಅಲ್ಲಿಯ ಮುಖ್ಯಮಂತ್ರಿ ಆಗ ಮುಖ್ಯಮಂತ್ರಿ ಆಗಿದ್ದವರು ಸಾವಂತ್ ಅಲ್ಲ ಅವಾಗ ಮನೋಹರ್ ಪರಿಕರ್ ಇದ್ದರು ಮನೋಹರ್ ಪರ್ರಿಕರ್ ಮೇಲೆ ಸಮರ ಸಾರಿದವ್ರ ತರ ಕರ್ನಾಟಕ ಬಂದ್ ಮಾಡಿ ಸೊ ಅಂದ್ರೆ ಕುಡಿಯೋ ನೀರಿಗೋಸ್ಕರ ಅವನು ಅಡ್ಡಿ ಮಾಡ್ತಾ ಇದ್ದಾನೆ ಅಂತ ಹೀನಾಮನವಾಗಿ ಅವ್ರನ್ನ ಬೈದು ಅಲ್ಲ ಸ್ವಾಮಿ ನಿಮ್ಮ ಕುಡಿಯೋ ನೀರನ್ನು ನೀವೇ ಉತ್ಪಾದನೆ ಮಾಡಿಕೊಳ್ಬೇಕು ಕೇಳಿದ್ರೆ ಹುಬ್ಬಳ್ಳಿಯಲ್ಲಿ ಒಂದು ಕೆರೆ ಹೆಸರು ಹೇಳ್ತೀರಾ ಉಣಕಲ್ ಕೆರೆ ಅಂತ ವಾಸ್ತವದಲ್ಲಿ ಕಂದಾಯ ದಾಖಲೆಗಳಲ್ಲಿ ಸುಮಾರು ಏಳ್ನೂರ ಮೂವತ್ತಾರು ಕೆರೆಗಳ ಪ್ರಸ್ತಾಪ ಇದೆ ಆ ಏಳ್ನೂರ ಮೂವತ್ತಾರು ಕೆರೆಗಳಲ್ಲಿ ಎಷ್ಟು ಕೆರೆಗಳು ಊರ್ಜಿತದಲ್ಲಿವೆ ಎಷ್ಟು ಕೆರೆಗಳನ್ನು ಕೆರೆ ಅನ್ನುವ ಲಕ್ಷಣದಲ್ಲಿ ಉಳಿಸ್ಕೊಂಡಿದ್ದಾರೆ ಕನ್ನಡ ಪರ ಸಂಘಟನೆಗಳು ಸಲ ಹೋಗಿ ನೋಡ್ಕೋಬೇಕು ಅದರ ದೊಡ್ಡ ದೊಡ್ಡ ಕುಳಗಳೇ ಭೂಮಾಫಿಯಾದವರ ಕೈಯಾಳುಗಳಾಗಿ ಕಾಲಾಳುಗಳಾಗಿ ಎಷ್ಟೋ ಕೆರೆಗಳಲ್ಲಿ ಬಡಾವಣೆಗಳನ್ನು ಅಕ್ರಮವಾಗಿ ಇವರು ಎಪ್ಸಿ ನಿಲ್ಲಿಸಿದ್ದಾರೆ ಹಾಂ ಇವರು ಆ ಊರ್ ಮೇಲೆ ಬೀಳುವ ಮಳೆಯನ್ನ ಸಂಗ್ರಹಿಸಿ ಆ ಊರಿಗೆ ಬೇಕಾಗುವ ನೀರನ್ನು ಆ ಊರಿನಲ್ಲೇ ಇರೋ ಕೆರೆಗಳಲ್ಲಿ ಇಂಗಿಸಿ ಆ ಊರನ್ನು ಸ್ವಾವಲಂಬಿ ಮಾಡುವ ಯೋಜನೆಗಳ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಬೇರೆಯವ್ರ ಮನೆಯಲ್ಲಿ ಹರಿಯುತ್ತಿರುವಂಥ ಬೇರೆಯವ್ರ ಮನೆ ಅಂದರೆ ಗೋವಾ ಇಲ್ಲಿ ಈ ವಿಷಯದಲ್ಲಿ ಅವರ ಊರಿಗೆ ಹರಿಬೇಕಾದಂಥ ನೈಸರ್ಗಿಕ ಹರಿಬೇಕಾದ ನೀರನ್ನು ಕದ್ದು ತರ್ತೀವಿ ಅಂತ ಹೊರಡ್ತಾ ಇದ್ದಾರಲ್ಲ ಹಾಂ ಇದ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಇದು ನುಡಿ ಮತ್ತು ನಾಡಿಗೆ ಮಾಡುವಂಥ ಸೇವೆಯ ನಾಡಿಗೆ ಮತ್ತು ನುಡಿಗಷ್ಟೇ ಅಲ್ಲ ಸಮಸ್ತ ಮಾನವ ಕುಲಕ್ಕೆ ಮಾಡುವ ದ್ರೋಹ ಇದು ನೀವು ಈ ರೀತಿ ಕಂಡವರ ಮನೆಯ ನೀರನ್ನು ಕದ್ದು ತಂದು ನಾವು ಜೀವಿಸ್ತೀವಿ ಅನ್ನೋ ಒಂದು ಹಪಾಹಪಿಗೆ ಇಳಿದ ಇದೆಯಲ್ಲ ಇದು ಸಾತ್ವಿಕತೆ ಮೊದಲೇ ಅಲ್ಲ ಮತ್ತು ಒಂದು ಇದಲ್ಲ ಏನು ಏನು ಹೇಳೋದು ನಿಯತದ ಬದುಕುವ ರೀತಿ ಇದಲ್ಲ ಇದು ಕಂಡವ್ರ ಖಜಾನೆಯನ್ನು ದೋಚಿ ನಾವು ಬದುಕ್ತೀವಿ ಅಂತ ಹೇಳೋದು ಕುಡಿಯೋ ನೀರನ್ನು ನಿಮ್ಮೂರನ್ನ ಕುಡಿಯೋ ನೀರನ್ನು ನಿಮ್ಮೂರಲ್ಲೇ ನೀವು ಉತ್ಪಾದನೆ ಮಾಡಿಕೊಡ್ಬೇಕು ಇಟ್ ವಿಲ್ ಟೇಕ್ ಟೈಮ್ ನೀವು ಅದಕ್ಕೆ ಬೇಕಾದ ಮೆಥಡಾಲಜಿಗಳು ತುಂಬ ಏನು ಬಾ ರಾಕೆಟ್ ಸೈನ್ಸ್ ಅಲ್ಲ ತುಂಬ ಸ್ಥಳೀಯವಾಗಿ ಅದನ್ನು ಮಾಡ್ಬೋದಾದಂಥದ ಅಂಥದ್ದು ನೀರನ್ನು ಹೇಗೆ ಪ್ರಿಸರ್ವ್ ಮಾಡ್ಬೋದು ಅನ್ನೋ ಒಂದು ಟೆಕ್ನಾಲಜಿ ನಮ್ಮಲ್ಲೇ ಈಗ ಲಭ್ಯ ಇದೆ ಪಾನಿ ಫೌಂಡೇಶನ್ ಆ ಕೆಲಸವನ್ನು ಯಶಸ್ವಿಯಾಗಿ ಮರಾಠವಾಡ ರೀಜನ್ ಮಹಾರಾಷ್ಟ್ರದಲ್ಲಿ ಮಾಡ್ತಾ ಇದ್ದಾರೆ ಮರಾಠವಾಡ ಅಂತ ಹೇಳಿದ್ರೆ ನಮ್ಮ ಬಯಲು ಸೀಮೆಗೆ ಸರಿಸಮವಾದಂಥ ವಾತಾವರಣ ಇರುವಂಥ ಪ್ರದೇಶ ಮಹಾರಾಷ್ಟ್ರದಲ್ಲಿ ಅಲ್ಲಿ ಅದನ್ನು ಮಾಡ್ತಾ ಇದೆ ಸುನಿಲ್ ಪಾಟೀಲ್ ಅನ್ನೋ ಒಬ್ಬರು ತಂತ್ರಜ್ಞ ಸಾಫ್ಟ್ವೇರ್ ತಂತ್ರಜ್ಞ ಅಮೆರಿಕಾದಲ್ಲಿ ಬಡತನದ ಹಿನ್ನೆಲೆಯಿಂದ ಬಂದವರು ಕೊಲ್ಲಾಪುರ ಜಿಲ್ಲೆಯವರು ಪುನಃ ಈ ಊರಿಗೆ ಬಂದು ಅದನ್ನು ಒಂದು ಮೂಮೆಂಟ್ ಆಗಿ ತಗೊಂಡು ಅವರ ಊರನ್ನು ಯಾವುದು ಒಣಭೂಮಿಯಿಂದ ಯಾವುದಕ್ಕೂ ಬೇಡ ಅಂತ ಅನ್ಸ್ಕೊಂಡಂಥ ಒಂದು ಪ್ರದೇಶದಿಂದ ಆವೃತವಾಗಿತ್ತು ಅದನ್ನು ಇವತ್ತು ಯಶಸ್ವಿಯಾಗಿ ನಳನಳಿಸುವಂಥ ಹಸಿರು ಹೊದ್ದಿರುವಂಥ ಭೂಮಿಯನ್ನಾಗಿ ಪರಿವರ್ತಿಸಿದರೆ ಪಾನಿ ಫೌಂಡೇಶನ್ನ ಸಹಕಾರದೊಂದಿಗೆ ಅದೊಂದು ನಮ್ಮ ಕಣ್ಣು ಮುಂದೆನೇ ಅದರ ನಿದರ್ಶನ ಇದೆ ಅದನ್ನು ನೀವು ಮಾದರಿಯಾಗಿ ತಗೊಳ್ಬೇಕಾ ಅಥವಾ ನೀವು ಕಾವೇರಿಯನ್ನು ಹೇಗೆ ನಾವು ಈಗ ಬೆಂಗಳೂರಿಗೆ ಅದರ ಪಾಲ್ ಇಲ್ದಿದ್ರು ಅದನ್ನು ಕದ್ದು ತಂದು ನಾವು ಉಪಯೋಗಿಸ್ತಾ ಇದ್ದೀವಲ್ಲ ಬೆಂಗಳೂರಿಗೆ ಕಾವೇರಿಯ ಮೂರನೇ ಇಡೀ ಬೆಂಗಳೂರಿನ ಮೂರನೇ ಒಂದು ಭಾಗಕ್ಕೆ ಮಾತ್ರ ಅದು ಕಾವೇರಿ ಪಾತ್ರ ಅನ್ವಯ ಆಗೋದು ಉಳಿದಿದ್ದಷ್ಟಕ್ಕೆ ಆಗಲ್ಲ ಮೂರನೇ ಎರಡು ಪಾತ್ರ ಕಾವೇರಿ ಬೇಸಿನಲ್ಲೇ ಇಲ್ಲ ಆದರೂ ನಾವು ಅದನ್ನು ನಮ್ಮ ಹಕ್ಕು ಅನ್ನೋ ಹಾಗೆ ಉಪಯೋಗಿಸ್ಕೊಡ್ತಾ ಇದ್ದೀವಿ ಅದು ನಮ್ಮ ಜಾಯ್ಮಾನ ಕಂಟಿ ಹೋಗಿಬಿಟ್ಟಿದೆ ನಮಗೆ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ಬೇರೆಯವರ ಸುತ್ತಂಗೆ ಕದಿಯೋದು ಈಗ ಮಹದಾಯಿ ಕೈ ಇಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಇಟ್ವಿ ಯಾರೂ ಏನೂ ಅಂದಿಲ್ಲ ಸೊ ಅದರಿಂದ ನಮಗೆ ಸದರ ಜಾಸ್ತಿಯಾಗಿ ಹೋಗ್ಬಿಟ್ಟಿದೆ ಯಾರಾದರೂ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ನ್ಯಾಯವಾಗಿ ತರ್ಕಬದ್ಧವಾಗಿ ಮತ್ತೆ ವಿವೇಚನೆಯಿಂದ ಯಾರಾದರೂ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋದರೆ ಸಮಸ್ತ ಬಯಲುಸೀಮೆಗೆ ಸಂಬಂಧಪಟ್ಟ ಸಮಸ್ತ ರಾಜಕಾರಣಿಗಳು ಆಮೇಲೆ ಇದರಲ್ಲಿ ಪಾಲ್ಪಡೆದ ನಮ್ಮ ಹುಟ್ಟಿದ ಮನೆಯ ಗಳವನ್ನು ಹೀರಿಯುವಂಥ ನಮ್ಮ ಊರಿನ ರಾಜಕಾರಣಿಗಳು ಕೆಲವರು ಬೆಳಗಾಣಿಕೆಯಷ್ಟು ಅನಂತರ ಯಾವುದೇ ರೀತಿಯ ತರ್ಕವನ್ನೇ ಇಲ್ಲದೆ ಇಪ್ಪತ್ನಾಲ್ಕು ಗಂಟೆ ಬಡಬಡಿಸಿಕೊಂಡು ತಮ್ಮ ಹೊಟ್ಟೆಪಾಡನ್ನು ನಡೆಸಿಕೊಳ್ಳುವಂಥ ನ್ಯೂಸ್ ಚಾನಲ್ಗಳು ಅದನ್ನು ನ್ಯೂಸೆನ್ಸ್ ಚಾನಲ್ ಅಂತ ಕರೆಯೋದು ಹೆಚ್ಚು ಸೂಕ್ತ ಅವುಗಳು ಸೊ ಅನಂತರ ಕೆಲವು ಈ ಕನ್ನಡ ಪರ ಹೋರಾಟಗಾರರು ಅಂತ ಹೇಳ್ಕೊಳುವಂಥ ಹೋರಾಟ ಕೋರರು ಯಾರಿದ್ದಾರೆ ಮೊದಲು ಅವರಿಗೆ ಕನ್ನಡ ಕಲಿಸ್ಬೇಕು ಅವರೇ ಸರಿಯಾಗಿ ಆಕಾರ ಆಕಾರದ ವ್ಯತ್ಯಾಸ ಗೊತ್ತಿಲ್ಲದೆ ಬೊಬ್ಬಿಡ್ತಾ ಇರ್ತಾರೆ ಅಂತವರು ಎರಡು ಜಿಲ್ಲೆಯವ್ರನ್ನ ಎತ್ತು ಕಟ್ಟಿ ಮಲೆನಾಡಿನವರು ಕರಾವಳಿಯವ್ರನ್ನ ಕಳನಾಯಕರ ತರ ಬಿಂಬಿಸಿ ಆ್ಯಸ್ ಇಫ್ ಬಯಲುಸೀಮೆ ಅವರಿಗೆ ನಾವು ವಂಚನೆ ಮಾಡ್ತಿದ್ದೀವಿ ಅವ್ರ ಪಾಲನ ಅವ್ರು ವಾಸ್ತವದಲ್ಲಿ ನಮ್ಮ ನೀರನ್ನು ಅವ್ರು ಕದಿತಾ ಇರ್ತಾರೆ ಅವರ ಪಾಲ ನಾವು ಕೊಡೋದಿಲ್ಲ ಅನ್ನೋ ಹಾಗೆ ಅದನ್ನು ಬಿಂಬಿಸಿ ನಮ್ಮನ್ನ ನಮ್ಮನ್ನ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿರುವ ಕರಾವಳಿ ಹಾಗೂ ಮಲೆನಾಡಿನ ಭಾಗದವ್ರನ್ನ ಹೇಳ್ತಾ ಇದ್ದೀನಿ ಅವ್ರನ್ನ ಶುಂಭನಿಶುಂಬರ ತರ ತೋರಿಸಿ ಅವರ ಇಮೇಜ್ ಕೆಡಿಸಿ ಅಹ್ ಹೇಗೋ ತಮ್ಮ ಹಠವನ್ನು ಸಾಧಿಸಿಕೊಳ್ಳಲಿಕ್ಕೆ ಹೊರಡ್ತಾರೆ ಎಂಥ ನೀಚಿ ತನಕ ಬೇಕಾದ್ರೆ ಅದಕ್ಕೆ ಸರ್ಕಾರದ ಪರೋಕ್ಷ ಅಲ್ಲ ಪ್ರತ್ಯಕ್ಷ ಬೆಂಬಲವೇ ಇರ್ತದೆ ಹೀಗೆ ಮುಂದುವರಿತಾ ಇದ್ರೆ ವಿನಾಶಕ್ಕೆ ನಾವೇನು ಪ್ರಳಯಕ್ಕೆ ವಿನಾಶಕ್ಕೆ ಹೆಚ್ಚು ದಿವಸ ಕಾಯಬೇಕಿಲ್ಲ ಇನ್ನೇನು ಸದ್ಯದಲ್ಲೇ ನಮಗೆ ಅದು ಒಕ್ಕರಿಸ್ಕೊಳ್ಳಿಕ್ಕಿದೆ ಈಗಾಗಲೇ ಮೊನ್ನೆ ಇನ್ನೊಂದು ವರದಿ ಓದ್ತಾ ಇದೆ ಅನೇಕ ಕಾರಣಗಳು ಅದರಲ್ಲಿ ಒಂದು ಕಾರಣ ನೀರಿನ ಅಲಭ್ಯತೆ ಕೂಡ ಆ ಕಾರಣದಿಂದ ಮಲೆನಾಡು ಭಾಗದ ಶಿವಮೊಗ್ಗದಲ್ಲಿ ಶೇಕಡ ಮೂವತ್ತು ಚಿಕ್ಕಮಗಳೂರಿನಲ್ಲಿ ಶೇಕಡ ಇಪ್ಪತ್ತೆಂಟು ಉಡುಪಿ ಭಾಗದಲ್ಲಿ ಶೇಕಡ ಇಪ್ಪತ್ತೊಂಬತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಶೇಕಡಾ ಮೂವತ್ತು ಕೃಷಿ ಭೂಮಿಯನ್ನು ಜನ ಕೈ ಬಿಡ್ತಾ ಇದ್ದಾರೆ ಕೃಷಿ ಮಾಡಲಿಕ್ಕೆ ಆಸಕ್ತಿ ತೋರಿಸ್ತಾ ಇಲ್ಲ ಸಾಂಪ್ರದಾಯಿಕವಾಗಿ ಕೃಷಿ ಆಗಿದ್ದ ಜಾಗವನ್ನು ಒಂದು ಹಡ್ಲು ಬಿಡ್ತಾ ಇದ್ದಾರೆ ಇಲ್ಲದಿದ್ದರೆ ಅದನ್ನು ಭೂ ಪರಿವರ್ತನೆ ಮಾಡಿ ಬೇರೆ ಉದ್ದೇಶಕ್ಕೆ ಅದನ್ನು ಮೀಸಲಿ ಯಾಕಂದರೆ ಅದನ್ನು ಹಾಗೆ ಬಿಟ್ಟು ಬಿಟ್ಟು ಹೋಗೋದ್ಕಿಂತ ಅದರಲ್ಲಿ ಲಾಭ ಆದರೂ ಸಿಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಗಮನಕ್ಕೆ ಬಂತು ಕೊಡಗಿನಲ್ಲಿ ಇದರ ಪ್ರಮಾಣ ಶೇಕಡ ಹದಿನೆಂಟು ಇದೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದರ ಪ್ರಮಾಣ ಶೇಕಡ ಮೂವತ್ತೆರಡು ಇದಂತೆ ಆತಂಕಕಾರಿ ಸೊ ಮಲೆನಾಡಿನ ಭಾಗದ ರೈತರು ಯಾವಾಗ ಕೃಷಿಯನ್ನು ಲಾಭದಾಯಕ ಅಲ್ಲ ಅಂತ ಅವರಿಗೆ ಬೇಕಾದಷ್ಟು ಸವಾಲುಗಳಿದೆ ಕೃಷಿ ಮಾಡಲಿಕ್ಕೆ ಜೊತೆಗೆ ಈ ನೀರಿನ ಅಲಭ್ಯತೆಯು ಒಂದು ಕಾರಣ ಮೇಜರ್ ಫ್ಯಾಕ್ಟರ್ ಅವರು ಬಿಟ್ಟು ಬರ್ತಾ ಇದ್ದಾರೆ ಅಂತಂದರೆ ನಾಳೆ ನೀರೂ ಇಲ್ಲ ನಿಮಗೆ ಆಹಾರವೂ ಇಲ್ಲ ನೀವು ಅದನ್ನು ಏನನ್ನು ತಿನ್ಕೊಂಡು ಸಿಟಿಗಳಲ್ಲಿ ಬದುಕೊಂಡಿರ್ತೀರ ಅನ್ನೋದು ನಾನು ನೋಡಬೇಕಿದೆ ನನಗೆ ಇದೇ ಕಣ್ಣಲ್ಲಿ ನೋಡಬೇಕಿದೆ ಸ್ವಾಮಿ ಪರಿಸರ ಉಳಿದ್ರೆ ನಾವು ನೀವು ಎಲ್ಲರೂ ರಾಜಕೀಯ ನಾಯಕರ ದುರಾಸೆಗಳಿಗೆ ಒಂದು ಮಿತಿಯೇ ಇಲ್ಲ ರಾಜಕೀಯಕ್ಕೆ ಬರುವ ಯಾವುದೇ ರಾಜಕಾರಣಿಯು ತನ್ನನ್ನು ತಾನು ಉದ್ದಾರ ಮಾಡ್ಕೊಳ್ಳಿಕ್ಕೆ ಬರ್ತಾನೆ ಹೊರತು ಸಮಾಜವನ್ನು ಉದ್ದಾರ ಮಾಡ್ಲಿಕ್ಕೆ ಬರೋದಿಲ್ಲ ಇಲ್ದಿದ್ರೆ ಅಷ್ಟೆಲ್ಲ ಕೋಟಿ ಖರ್ಚು ಮಾಡಿ ಅಷ್ಟೆಲ್ಲ ಡಂಗೂರ ಹೊಡ್ಕೊಂಡು ಅಷ್ಟೆಲ್ಲ ಮುಖಸ್ಥಿತಿ ಮಾಡಿಸ್ಕೊಂಡು ತನ್ನನ್ನು ತಾನು ಜನನಾಯಕ ಅಂತ ಬೆಂಬಲಿಸ್ಕೊಳ್ಳುವ ಅಗತ್ಯ ಲಾಭ ಇಲ್ಲದಿದ್ದ ಕಡೆ ಯಾರೂ ಮಾಡಬೇಕಾದ ಅಗತ್ಯ ಇರ್ತಿರ್ಲಿಲ್ಲ ತನ್ನ ಪಾಡಿಗೆ ತಾನು ಕೂತ್ಕೊಂಡು ನಾಮಿನೇಷನ್ ಫೈಲ್ ಮಾಡಿಯೇ ಗೆದ್ದು ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಜನರು ಇರ್ತಿದ್ರು ನ್ಯಾಯನೀತಿಯಾಗಿ ಅವರು ವ್ಯವಹಾರ ಮಾಡುತ್ತಿದ್ದೇ ಹೋದಾಗಿದ್ದರೆ ಹಾಗಿಲ್ಲ ಎಲ್ಲ ರಾಜಕಾರಣಿಯು ಒಂದು ಮಟ್ಟಕ್ಕೆ ಕಳ್ಳನೇ ಅವ್ರ ಅಳತೆಗಳು ಬೇ ಅವ್ರ ಜೇಬಿನ ಅಳತೆಗಳು ಬೇರೆ ಬೇರೆ ಇರ್ತವೆ ಅಷ್ಟೆ ಅದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮೂರನ್ನು ನಾವು ಮೊದಲು ಉಳಿಸ್ಕೊಳ್ಳುವ ನಾವು ಅನಂತರ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂತ ಕಚ್ಚಾಡೋದನ್ನು ಪಕ್ಷ ರಾಜಕಾರಣವನ್ನು ಮಾಡೋದನ್ನು ಒಬ್ಬ ನಾಯಕನ ಒಲ್ಲೈಸ್ಕೊಂಡು ಅವನ ಹಿಂಬಾಲಕರಾಗಿ ಇನ್ನೊಬ್ಬರ ಮೇಲೆ ಎಗರಾಡೋದನ್ನು ಅನಂತರ ಮಾಡುವ ಬಿಡುವಿನಲ್ಲಿ ಮೊದಲಿಗೆ ನಮ್ಮ ಪರಿಸರವನ್ನು ಉಳಿಸ್ಕೊಳ್ಳುವ ರೋಡ್ ಎಕ್ಸ್ಪ್ಯಾನ್ಷನ್ನು ರೈಲ್ವೆ ಪ್ರಾಜೆಕ್ಟ್ಗಳು ಮತ್ತು ಹೊಸ ಡ್ಯಾಮ್ ಪ್ರಾಜೆಕ್ಟ್ಗಳು ಚೆಕ್ ಡ್ಯಾಮ್ ಪ್ರಾಜೆಕ್ಟ್ಗಳು ಈ ರೀತಿ ನದಿ ತಿರುಗಿಸುವ ಯೋಜನೆಗಳು ಇವುಗಳಿಂದ ತುಂಬ ನೊಂದು ನುಲುಗಿ ಹೋಗ್ತಾ ಇದೆ ಕರ್ನಾಟಕದ ಮಲೆನಾಡು ಹಾಗೂ ಕರಾವಳಿಯ ಭಾಗ ನಾವು ಮಲೆನಾಡಿನ ನಿತ್ಯ ಹರಿದ್ವರ್ಣ ಕಾರ್ಡ್ಗಳನ್ನು ಕಟ್ಕೊಳ್ ಕಳೆದುಕೊಳ್ಳುತ್ತಿರುವಂಥ ವೇಗದಷ್ಟೇ ವೇಗದಲ್ಲಿ ಕರಾವಳಿ ತೀರದ ಮ್ಯಾಂಗ್ರೋವ್ ಫಾರೆಸ್ಟ್ಗಳನ್ನು ಕಳ್ಕೊಳ್ತಾ ಇದ್ದೀವಿ ಹದಿನೆಂಟು ಪಾಯಿಂಟ್ ಮೂರು ಡಿಗ್ರಿ ಟೆಂಪ್ರೇಚರ್ಗೆ ಒಂದು ಆರ್ಕಟಿಕ್ ಈ ತಿಂಗಳಲ್ಲಿ ತಲುಪುತ್ತೆ ಆದರೆ ಅತ್ಯಂತ ಶೀತಲವಾದ ಭೂಮಿಯ ಒಂದು ಭಾಗ ಸೌದಿ ಅರೇಬಿಯಾದಂಥ ಮರುಭೂಮಿಯಲ್ಲಿ ಕಳೆದ ಜನವರಿ ತಿಂಗಳಿಂದ ಈ ವರ್ಷದ ಮೊದಲನೇ ತಿಂಗಳಿಂದ ಫೆಬ್ರವರಿ ಒಳಗೆ ಎರಡು ಬಾರಿ ಹಿಮಪಾತ ಆಗ್ತದೆ ಅಂತಂದರೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದ ಒಂದು ಪರಿಸರದ ಅತ್ಯಂತ ವಿಲಕ್ಷಣ ಪರಿಸ್ಥಿತಿಯಲ್ಲಿ ಬ ಪರಿಸರದ ವಿನಾಶ ನಮ್ಮಂತ ನಿಲ್ಲಿಸಿದೆ ಅನ್ನೋದನ್ನು ನಾವು ಅರ್ತ್ಕೊಳ್ಳದೆ ನಾವು ಬೇಕಾಬಿಟ್ಟಿಯಾಗಿ ಇನ್ನೂ ನಾವು ಇದನ್ನು ಮಾಡ್ಕೊಂಡು ಹೋಗ್ತೀವಿ ಈ ಅಂದಾದು ಅಭಿವೃದ್ಧಿ ಯೋಜನೆಗಳನ್ನು ಅಂತ ಇನ್ನಷ್ಟು ಮರಗಳನ್ನು ಕಡಿತಾ ಹೋದರೆ ಖಂಡಿತ ನಾವು ಯಾರೂ ಉದ್ಧಾರ ಆಗೋದಿಲ್ಲ ಈ ದೇಶನೂ ಹಾಳಾಗ್ತದೆ ಈ ಪ್ರಪಂಚನೂ ಹಾಳಾಗ್ತದೆ ಸಮಸ್ತ ಮನುಕುಲಕ್ಕೆ ಅದರ ಶಾಪ ತಡ್ತದೆ ನಾವು ಒಂದು ಸಸಿಯನ್ನು ನಡಲಿಕ್ಕೆ ಯೋಗ್ಯತೆ ಇಲ್ದವ್ರು ನೂರು ಮರಗಳನ್ನು ಕಡೀಲಿ ಕೊಳ್ಳಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಇದು ಒಳ್ಳೇದಕ್ಕಂತೂ ಖಂಡಿತ ಅಲ್ಲ ಇದನ್ನ ಆದಷ್ಟು ಬೇಗ ನಾವು ಅರ್ಥ ಅನುಷ್ಠಾನಗೊಳಿಸಿದ್ರೆ ನಮ್ಮ ನಮ್ಮ ಪರಿಸರ ನಮ್ಮ ಸುತ್ತಲ ಪರಿಸರವನ್ನಾದರೂ ಉಳಿಸ್ಕೊಳ್ಳಿ ನಾವು ಪಣ ತೊಟ್ಟರೆ ನಮ್ಮ ಊರನ್ನು ನಾವು ಉಳಿಸ್ಕೊಳ್ಳಿ ಪ್ರಯತ್ನ ಮ ನಾಡು ನುಡಿಯ ಹೆಸರಲ್ಲಿ ಹೋರಾಟ ಮಾಡುವ ಹಡಬೆಗಳು ಯಾರು ಇದ್ದಾರೆ ಅವ್ರನ್ನೆಲ್ಲ ಕರೆದು ಕೂರಿಸಿ ನೋಡಪ್ಪ ನಾಡು ನುಡಿ ಅಂತ ಹೇಳಿದ್ರೆ ನಾ ದೇಶವನ್ನು ಹಾಳು ಮಾಡಿ ನೀವು ನುಡಿ ಕಟ್ಟೋದಲ್ಲ ನುಡಿ ಸೇವೆ ಮಾಡಬೇಕು ಅಂದ್ರೆ ಫಸ್ಟ್ ದೇಶ ಉಳಿಸ್ಕೊ ಆಮೇಲೆ ಅಲ್ಲಿಯ ಜನ ಉಳಿತಾರೆ ಅವರ ನುಡಿ ಉಳಿಯುತ್ತೆ ಅನಂತರ ನೀವು ನುಡಿ ಸೇವೆ ಮಾಡುವಂತ ಅಂತ ಬುದ್ಧಿ ಹೇಳಿ ಅವರನ್ನು ಸತ್ಪತ್ರಗಳಿಗೆ ನಾವು ತಿರುಗಿಸ್ತೇ ಹೋದರೆ ನಾವು ಹಿಂದಿರುಗಲಾರದಂಥ ಒಂದು ದುರ್ದಶೆಯ ತಿರುವಿಗೆ ಬಂದು ಮುಟ್ತೀವಿ ದಯವಿಟ್ಟು ಅದನ್ನು ಅರಿತ್ಕೊಂಡು ನಾವು ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಆಶಿಸ್ತಾ ನಾನು ನಿಮ್ಮೆಲ್ಲರೂ ಇಷ್ಟೆ ಮಹದಾಯಿ ಯೋಜನೆ ಖಂಡಿತ ಬೇಡ ಸಾಧ್ಯ ಆದರೆ ನಿಮ್ಮ ನಿಮ್ಮ ನೆಲೆಯಲ್ಲಿ ಇದನ್ನು ವಿರೋಧಿಸ್ಲಿಕ್ಕೆ ಸಾಧ್ಯ ಆದರೆ ವಿರೋಧಿಸಿ ಜೊತೆಗೆ ಶುರು ಮಾಡಿದ್ದು ಅದೇ ಟಾಪಿಕ್ನಿಂದ ಅನಂತರ ನಿಮ್ಮ ಊರಿನಲ್ಲಿ ಇರುವ ಕೆರೆಗಳನ್ನು ಹೂಳೆತ್ತಿಸಲಿಕ್ಕೆ ಸರ್ಕಾರವನ್ನು ಒತ್ತಾಯಿಸಿ ನಿಮ್ಮ ಸ್ಥಳೀಯ ಆಡಳಿತವನ್ನು ಒತ್ತಾಯಿಸಿ ಅಕ್ರಮ ಬಡಾವಣೆಗಳಿಗೆ ಪ್ರೋತ್ಸಾಹ ಖಂಡಿತ ನೀಡಬೇಡಿ ನಿಮ್ಮ ಊರಿನಲ್ಲಿ ಬೀಳುವ ಮಳೆ ಮಳೆ ಏನಿರುತ್ತೆ ಮಳೆ ಪ್ರಮಾಣ ಸಫಿಷಿಯೆಂಟ್ ಆಗಿರುತ್ತೆ ನಿಮ್ಮ ಕೆರೆಗಳನ್ನು ತುಂಬಿಸಲಿಕ್ಕೆ ಆ ನೀರಿನಿಂದ ಆ ಕೆರೆಗಳು ತುಂಬಲಿ ಆ ಕೆರೆಗಳ ತುಂಬಿದ ನಂತರ ಅಂತರ್ಜಲ ತನ್ನ ತಾನೇ ವೃದ್ಧಿಸುತ್ತೆ ನಿಮ್ಮೂರಿಗೆ ಬೇಕಾದ ನೀರನ್ನು ನೀವೇ ಉತ್ಪಾದನೆ ಮಾಡ್ಕೊಳ್ತೀರಿ ಬೇರೆಯವ್ರ ಮನೆಗೆ ಹೋಗಿ ನೀವು ಭಿಕ್ಷೆ ಬೇಡುವಂಥದ್ದು ಇಲ್ಲ ದಾದಾಗಿರಿ ಮಾಡಿ ಕತ್ಕೊಂಡು ಬರುವಂಥದ್ದು ಅಗತ್ಯ ಇರೋದಿಲ್ಲ ದಯವಿಟ್ಟು ನಿಮ್ಮ ಊರನ್ನು ಉಳಿಸ್ಕೊಳ್ಳಿ ಈ ರಾಜ್ಯವನ್ನು ಉಳಿಸಿ ನಾವು ಉಳಿಯೋಣ ನೀವು ಉಳಿಯಿರಿ ಮಲೆನಾಡನ್ನು ಬಯಲುಸೀಮೆಯ ದುಸ್ಥಿತಿಗೆ ಖಂಡಿತ ಎಳೆ ತಂದು ಹಾಳು ಮಾಡಬೇಡಿ ಬದಲಿಗೆ ನಿಮ್ಮ ಬಯಲುಸೀಮೆಯನ್ನು ಮಲೆನಾಡಿನ ಮಟ್ಟಕ್ಕೆ ಮೇಲ್ದರ್ಜೆಗೇರಿಸಿಕೊಳ್ಳಿಕ್ಕೆ ಏನೇನು ಮಾಡ್ಲಿಕ್ಕೆ ಸಾಧ್ಯವು ಎಲ್ಲೆಲ್ಲಿ ಬ್ಯಾರನ್ ಲ್ಯಾಂಡ್ ಇದೆಯೋ ಖಾಲಿ ಜಾಗ ಇದೆಯೋ ಸರ್ಕಾರಿ ಭೂಮಿ ಇದೆಯೋ ಅಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಇರ್ತಾರೆ ಪ್ರತಿಯೊಬ್ಬರಿಗೂ ವನ ಮಹೋತ್ಸವದ ಮಹತ್ವವನ್ನು ಅರಿವು ಮೂಡಿಸಿ ವಿಶ್ವ ಪರಿಸರ ದಿನ ದಿವಸ ಒಂದೊಂದು ಮಗುವಿನ ಕೈಯಿಂದ ಸ್ಕೂಲ್ ಮಕ್ಕಳು ಕೈಯಿಂದ ಒಂದೊಂದು ಗಿಡನಾದರೂ ನಡೆಸಿ ಅವ್ರು ನೆಟ್ಟ ನೂರು ಗಿಡಗಳಲ್ಲಿ ಹತ್ತು ಗಿಡಗಳಾದರೂ ಬದುಕಿ ಉಳಿಲಿ ಅದೇ ದೊಡ್ಡ ಸಕ್ಸಸ್ ಪಾಯಿಂಟು ಪ್ರತಿಯೊಬ್ಬರಿಗೂ ವರ್ಷದಲ್ಲಿ ಒಂದಾದರೂ ಜನ್ಮದಿನ ಇದ್ದೇ ಇರ್ತದಲ್ವ ತಮ್ಮ ಪ್ರೀತಿಪಾತ್ರ ಜನ್ಮದಿನವೂ ಇರ್ತದಲ್ಲ ಆ ದಿನಗಳಲ್ಲಿ ಒಂದೊಂದಾದರೂ ಸಸಿ ನೀಡಿ ಅದನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಪಡಿ ಇಷ್ಟು ಮಾಡಿದರೆ ನೀವು ಈ ಒಂದು ಮುಂದಿನ ಪೀಳಿಗೆಗೆ ಈ ಭೂಮಿಯನ್ನು ಹಸ್ತಾಂತರಿಸುವಂಥ ಪ್ರಕ್ರಿಯೆ ಇದೆಯಲ್ಲ ಅದರಲ್ಲಿ ನಿಮ್ಮ ಕರ್ತವ್ಯ ನೀವು ಯಶಸ್ವಿಯಾಗಿ ನಿಭಾಯಿಸಿದ ಹಾಗೆ ಇಷ್ಟು ಮಾಡಿ ಇದರಿಂದ ನಮ್ಮ ನಾವು ಉಳಿತೀವಿ ನಮ್ಮ ಮುಂದಿನ ಪೀಳಿಗೆಯೂ ನೆಮ್ಮದಿಯಿಂದ ಬಾಳುತ್ತೆ ನಮಸ್ಕಾರ